ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗೆಳತಿರೇಕಾ ಒಂದು ಗರ್ಭಾವಸ್ಥೆಯಲ್ಲಿ ಗರ್ಭಿಣಿ ಸ್ತ್ರೀ ಅನೇಕ ಮಾನಸಿಕ ಮತ್ತು ದೈಹಿಕ ಒಂದು ಬದಲಾವಣೆಗಳನ್ನು ಕಾಣ್ತಾ ಇರ್ತಾರೆ ಗರ್ಭದಲ್ಲಿ ಬೆಳೀತಾ ಇರುವಂಥದ್ದು ಗಂಡು ಹೆಣ್ಣು ಮಗು ಅನ್ನೋ ಕ್ಯೂರಿಯಾಸಿಟಿ ಆ ಒಂಬತ್ತು ತಿಂಗಳು ಅವರಲ್ಲಿ ಇದ್ದೇ ಇರುತ್ತೆ ಸೊ ಫ್ರೆಂಡ್ಸ್ ನಮ್ಮ ಪೂರ್ವಿಕರ ಒಂದು ಟಿಪ್ಸನ್ನು ಗಮನಿಸದೆ ಅಥವಾ ಮನೆಯಲ್ಲೇ ಕೆಲವೊಂದು ದೈ ದೈಹಿಕವಾಗಿ ಕಾಣುವಂಥ ಲಕ್ಷಣಗಳನ್ನು ಗಮನಿಸಿದ್ರೆ ಗರ್ಭದಲ್ಲಿ ಬೆಳೀತಾ ಇರುವಂಥದ್ದು ಹೆಣ್ಣು ಗಂಡೋ ಅಂತ ಒಂದು ಶೇಕಡ ಪರ್ಸೆಂಟೇಜಷ್ಟು ನಾವು ಗೆಸನ್ನು ಮಾಡ್ಬೋದಾಗಿದೆ ಕೇವಲ ಇದೊಂದು ಎಂಟರ್ಟೈನಿಂಗಾಗಿ ತೊಗೋಬೇಕಾಗತ್ತೆ ಇದನ್ನು ಯಾವುದೇ ರೀತಿಯಾದ ಸೀರಿಯಸ್ ಆಗಿ ತಗೊಳ್ಳಿದೆ ಕ್ಯೂರಿಯಾಸಿಟಿಗೋಸ್ಕರ ಈ ಒಂದು ಮೆಥಡನ್ನು ನೀವು ಟ್ರೈ ಮಾಡ್ಬೋದು ಯಾವ ಒಂದು ಜೆಂಡರ್ ಅಂತ ಪ್ರೆಡಿಕ್ಟ್ ಮಾಡ್ಕೊಳ್ಳೋದಕ್ಕೆ ಸೊ ಫ್ರೆಂಡ್ಸ್ ಈಗ ಆ ಲಕ್ಷಣಗಳು ಅಥವಾ ಆ ಟಿಪ್ಸು ಆ ಮಾರ್ಗಗಳು ಯಾವುದು ಒಂದು ಜೆಂಡರನ್ನು ಗೆಸ್ ಮಾಡೋದಕ್ಕೆ ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೀನಿ ಅದರಲ್ಲಿ ಮೊದಲನೇ ಮಾರ್ಗ ಅಂತ ಹೇಳಿದ್ರೆ ಸ್ಕಿನ್ನಲ್ಲಿ ಆಗುವಂಥ ಬದಲಾವಣೆಗಳು ಗರ್ಭಿಣಿ ಸ್ತ್ರೀಯಲ್ಲಿ ಒಂದು ಸೆಕೆಂಡ್ ಅಲ್ಲಿ ನೀವು ನೋಡೋದಾದರೆ ಸ್ಕಿನ್ನಲ್ಲಿ ಡ್ರೈನೆಸ್ಸು ಪಿಂಪಲ್ಸು ಇರಿಟೇಷನ್ನು ಇಚ್ಚಿಂಗು ಆ ರೀತಿ ಒಂದು ಪ್ರಾಬ್ಲಮ್ಸು ಕಾಣಿಸೋದಕ್ಕೆ ಸಿಗ್ತಾ ಇದೆ ಅಂತಂದರೆ ಅಂಥವ್ರಿಗೆ ಒಂದು ಗಂಡು ಮಗು ಆಗುತ್ತೆ ಅಂತ ಹೇಳ್ಬೋದು ಅದೇ ಒಂದು ಸ್ಕಿನ್ ಅನ್ನೋದು ಗ್ಲೋ ಆಗಿತ್ತು ಅಂತಂದರೆ ಶೈನಿಂಗ್ ಬರ್ತಾ ಇದೆ ಅಂತಂದರೆ ಸ್ಕಿನ್ನು ತುಂಬ ಫೇರ್ನೆಸ್ ಆಗಿ ಕಾಣ್ತಾ ಇತ್ತು ಅಂತಂದರೆ ಅಂಥವ್ರಿಗೆ ಒಂದು ಹೆಣ್ಣು ಮಗು ಆಗುತ್ತೆ ಅಂತ ನಮ್ಮ ಪೂರ್ವಿಕರ ಒಂದು ಟಿಪ್ಸ್ ಮೇರೆಗೆ ನಾವು ಊಹೆಯನ್ನು ಮಾಡ್ಬೋದು ಸೊ ಎರಡನೇ ಒಂದು ಮಾರ್ಗ ಅಥವಾ ಟಿಪ್ ಅಂತ ನೋಡೋದಾದರೆ ಹೊಟ್ಟೆ ಆಕಾರ ನಮ್ಮ ಪೂರ್ವಿಕರು ಹೊಟ್ಟೆ ಆಕಾರವನ್ನು ಒಂದು ಲಾಸ್ಟ್ ಟ್ರೈಮಿಸ್ಟರಲ್ಲಿ ಗರ್ಭಿಣಿ ಸ್ತ್ರೀಯರಲ್ಲಿ ನೋಡಿ ಅದು ಗಂಡು ಅಥವಾ ಹೆಣ್ಣು ಅಂತ ಶೇಕಡವಾರು ತೊಂಬತ್ತೈದು ಪರ್ಸೆಂಟಷ್ಟು ಗೆಸನ ಮಾಡ್ತಾ ಇದ್ರು ಅದರ ಪ್ರಕಾರ ಒಂದು ಹೊಟ್ಟೆಯ ಆಕಾರ ಲಾಸ್ಟ್ ಟ್ರೈಮಿಸ್ಟರಲ್ಲಿ ಚೂಪಾಗಿ ಅಥವಾ ಒಂದು ಓವಲ್ ಶೇಪಲ್ಲಿ ಚಿಕ್ಕದಾಗಿ ಒಂದು ಸೈಜು ಗರ್ಭ ಇತ್ತು ಅಂತಂದರೆ ಅಂಥವ್ರಿಗೆ ಬಾಯ್ ಬೇಬಿ ಆಗುತ್ತೆ ಅಂತ ಗೆಸ್ ಮಾಡ್ತಾಯಿದ್ರು ಅದೇ ಒಂದು ಹೊಟ್ಟೆಯ ಆಕಾರ ತುಂಬ ದೊಡ್ಡದಾಗಿ ಸ್ಪ್ರೆಡ್ ಆಗಿ ಇತ್ತು ಹೊಟ್ಟೆಯ ಶೇಪು ತುಂಬ ಗಾತ್ರವಾಗಿ ಇತ್ತು ಪಾಟ್ ಶೇಪಲ್ಲಿ ಇತ್ತು ತುಂಬ ವೈಡ್ ಸ್ಪ್ರೆಡ್ ಆಗಿತ್ತು ಹೊಟ್ಟೆ ಆಕಾರ ಅಂತ ಹೇಳಿದ್ರೆ ಅಂಥವ್ರಿಗೆ ಗರ್ಲ್ ಬೇಬಿ ಆಗುತ್ತೆ ಅಂತ ನಮ್ಮ ಪೂರ್ವಿಕರು ಗೆಸ್ ಮಾಡಿ ಹೇಳ್ತಾಯಿದ್ರು ಸೊ ಇನ್ನೊಂದು ನೆಕ್ಸ್ಟ್ ಟಿಪ್ ಅಂತ ಹೇಳಿದ್ರೆ ಲೆಗ್ ಗಲಿ ಕ್ರ್ಯಾಂಪ್ಸ್ ಬರುವಂಥದ್ದು ಮತ್ತು ಒಂದು ಲೆಗ್ ಸ್ವೆಲ್ಲಿಂಗ್ ಆಗುವಂಥದ್ದು ಈ ಒಂದು ಲಕ್ಷಣ ಕಂಡು ಬಂದರೆ ಅಂಥವ್ರಿಗೂ ಸಹ ಒಂದು ಬೇಬಿ ಬಾಯ್ ಆಗುತ್ತೆ ಅಂತ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಅಥವಾ ಮಾರ್ಗ ಅಂತ ಹೇಳಿದ್ರೆ ಒಂದು ಮಾರ್ನಿಂಗ್ ಸಿಕ್ನೆಸ್ ಮಾರ್ನಿಂಗ್ ಸಿಕ್ನೆಸ್ ಹೊಟ್ಟೆ ತೊಳಿಸುವಂಥದ್ದು ವಾಮಿಟಿಂಗ್ ಆಗುವಂಥದ್ದು ಊಟ ಸೇರದೇ ಇರುವಂಥದ್ದು ಈ ಕೆಲವು ಮುಖ್ಯ ಲಕ್ಷಣಗಳು ಸ್ಟಾರ್ಟಿಂಗ್ ಒಂದು ಫಸ್ಟು ಸೆಕೆಂಡ್ ತರ್ಡ್ ಟ್ರೈಮಿಸ್ಟರಲ್ಲಿ ಕಾಮನ್ ಆಗಿ ಎಲ್ಲರಿಗೂ ಇದ್ದೇ ಇರುತ್ತೆ ಬಟ್ ಈ ಲಕ್ಷಣಗಳು ಮುಂದುವರೆದ ಒಂದು ಟ್ರೈಮಿಸ್ಟರ್ ಫೋರ್ತ್ ಫಿಫ್ ಸೆವೆಂತ್ ಒಂದು ಮಂತಲ್ಲೂ ಸಹ ಇದ್ದೇ ಇತ್ತು ಈ ಒಂದು ಮಾರ್ನಿಂಗ್ ಸಿಕ್ನೆಸ್ ಪ್ರಾಬ್ಲಮ್ಸ್ ಅಂತಂದರೆ ಅಂಥವ್ರಿಗೆ ಹೆಣ್ಣು ಮಗು ಆಗುತ್ತೆ ಅಂತ ಹೇಳ್ಬೋದು ಬಟ್ ಈ ರೀತಿ ಒಂದು ಮಾರ್ನಿಂಗ್ ಸಿಕ್ನೆಸ್ ಪ್ರಾಬ್ಲಮ್ಸ್ ಕಡಿಮೆ ಇತ್ತು ಅಂತಂದರೆ ಅಂಥವ್ರಿಗೆ ಬಾಯ್ ಬೇಬಿ ಆಗುತ್ತೆ ಅಂತ ನಮ್ಮ ಪೂರ್ವಿಕರು ಗೆಸ್ ಮಾಡಿ ಹೇಳ್ತಾರೆ ಸೊ ನೆಕ್ಸ್ಟ್ ಇನ್ನೊಂದು ತುಂಬ ಸುಲಭವಾದ ಮಾರ್ಗ ಅಂತ ಹೇಳಿದ್ರೆ ಚೈನೀಸ್ ಜೆಂಡರ್ ಕ್ಯಾಲೆಂಡರ್ ಈ ಚೈನೀಸ್ ಜೆಂಡರ್ ಕ್ಯಾಲೆಂಡರಲ್ಲಿ ಒಂದು ತಾಯಿಯ ಏಜ್ ಮತ್ತು ಅವರು ಕನ್ಸೀವ್ ಆಗಿರುವಂಥ ಮಂತ್ ಈ ಎರಡನ್ನು ಕರೆಕ್ಟಾಗಿ ತಿಳ್ಕೊಂಡಿದ್ರೆ ಚೈನೀಸ್ ಕ್ಯಾಲೆಂಡರಲ್ಲಿ ಸುಲಭವಾಗಿ ಒಂದು ಗಂಡು ಅಥವಾ ಹೆಣ್ಣು ಯಾವುದು ಅಂತ ನಾವು ತಿಳ್ಕೊಬಹುದು ಇದಕ್ಕೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನೀವು ಅದರಲ್ಲಿ ಖಂಡಿತವಾಗ್ಲೂ ಚೆಕ್ ಮಾಡ್ಕೋಬೋದು ಇದರಲ್ಲಿ ಬರುವಂಥ ರಿಸಲ್ಟು ಖಂಡಿತವಾಗ್ಲೂ ಒಂದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟು ನಿಜವಾಗೇ ಇರುತ್ತೆ ನೀವು ಕರೆಕ್ಟಾಗಿ ಒಂದು ಮಂತ್ ಆಫ್ ಕನ್ಸ್ಯೂಮ್ ಮತ್ತು ಮದರ್ಸ್ ಡೇಟನ್ನು ಹಾಕಿ ನೋಡಿದ್ರೆ ನಿಮಗೆ ಒಂದು ಜೆಂಡರ್ ಅನ್ನೋದು ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಒಂದು ಈಸಿ ಸಿಂಪ್ಟಮ್ ಅಂತ ಹೇಳಿದ್ರೆ ಫುಡ್ ಕ್ರೇವಿಂಗ್ಸ್ ಫುಡ್ ಕ್ರೇವಿಂಗ್ಸಲ್ಲಿ ಸ್ವೀಟ್ ಮತ್ತು ಒಂದು ಕೇಕ್ಸು ಚಾಕ್ಲೇಟ್ಸು ಸ್ವೀಟ್ ರಿಲೇಟೆಡ್ ಐಟಮ್ಸನ್ನು ಜಾಸ್ತಿ ಇದ್ರು ಅಂತಂದರೆ ಅಂಥವ್ರಿಗೆ ಗರ್ಲ್ ಬೇಬಿ ಆಗುತ್ತೆ ಅಂತ ನಮ್ಮ ಪೂರ್ವಿಕರು ಹೇಳ್ತಾ ಬರ್ತಾರೆ ಅದೇ ಸಾಲ್ಟು ಸ್ಪೈಸಿ ಉಪ್ಪು ಖಾರ ಹುಳಿ ಈ ರೀತಿ ಒಂದು ಫುಡ್ ಐಟಮ್ಸನ್ನು ಪ್ರಿಫರ್ ಇದ್ರು ಅಂತಂದರೆ ಅಂಥವ್ರಿಗೆ ಬಾಯ್ ಬೇಬಿ ಆಗುತ್ತೆ ಅಂತ ಗೆಸ್ಸನ್ನು ಮಾಡ್ಬೋದು ಸೊ ನೆಕ್ಸ್ಟ್ ಒಂದು ಮಾರ್ಗ ಅಂತ ಹೇಳಿದ್ರೆ ಸ್ಲೀಪಿಂಗ್ ಪೊಸಿಷನ್ ಸ್ಲೀಪಿಂಗ್ ಪೊಸಿಷನ್ ಅನ್ನೋದು ಸೆಕೆಂಡ್ ಮತ್ತು ಥರ್ಡ್ ತರ್ಡ್ ಅಲ್ಲಿ ನೋಡೋದಾದ್ರೆ ಲೆಫ್ಟ್ ಸೈಡು ಪ್ರಿಫರ್ ಮಾಡಿ ಮಲಗ್ತಾ ಇತ್ತು ಅಂತಂದರೆ ಅಂಥವ್ರಿಗೆ ಒಂದು ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ಬೋದು ಅದೇ ರೈಟ್ ಸೈಡು ಜಾಸ್ತಿ ಒಂದು ಮಲಗೋದಕ್ಕೆ ಪ್ರಿಫರ್ ಮಾಡ್ತಾ ಇದ್ರೆ ಅಂಥವ್ರಿಗೆ ಗರ್ಲ್ ಬೇಬಿ ಆಗುತ್ತೆ ಅಂತ ನಮ್ಮ ಪೂರ್ವಿಕರು ಗೆಸ್ ಮಾಡ್ತಾ ಬರ್ತಾರೆ ಸೊ ಇನ್ನೊಂದು ಮುಖ್ಯವಾದ ಲಕ್ಷಣ ಅಂತ ಹೇಳಿದ್ರೆ ಪದೇ ಪದೇ ಆಗಾಗ ಒಂದು ವೆಜೈನಲ್ ಡಿಸ್ಚಾರ್ಜ್ ಆಗ್ತಾ ಇತ್ತು ಅಂತಂದ್ರೆ ವೈಟ್ ಕಲರ್ ಅಲ್ಲಿ ಅಂತವ್ರಿಗೆ ಬಾಯ್ ಬೇಬಿ ಆಗುತ್ತೆ ಸಹ ಗೆಸ್ ಮಾಡ್ತಾ ಬರ್ತಾರೆ ಇನ್ನೊಂದು ಟ್ರಿಕ್ಕಿ ವೇ ಟು ಪ್ರೆಡಿಕ್ಟ್ ಜೆಂಡರ್ ಅಂತ ಹೇಳಿದ್ರೆ ವೆಡ್ಡಿಂಗ್ ರಿಂಗ್ ಟೆಸ್ಟ್ ಇದು ಎಂಟರ್ಟೈನಿಂಗ್ ಆಗಿ ಟ್ರಿಕ್ಕಿ ಆಗಿರುತ್ತೆ ಬಟ್ ಇದು ಯಾವ ರೀತಿಯಾಗೂ ಸೈಂಟಿಫಿಕಲಿ ಪ್ರೂವ್ ಆಗಿಲ್ಲ ಸೊ ಇದನ್ನು ಸಹ ನಮ್ಮ ಪೂರ್ವಿಕರು ಒಂದು ಜೆಂಡರ್ ಪ್ರಡಿಕ್ಷನ್ ಗೆ ಹಿಂದಿನ ಕಾಲದಿಂದಲೂ ಮಾಡ್ತಾ ಬಂದಿದ್ದಾರೆ ಇದರ ಪ್ರಕಾರ ನಿಮ್ಮ ವೆಡ್ಡಿಂಗ್ ರಿಂಗ್ ಅನ್ನ ತಗೊಂಡು ಅದಕ್ಕೆ ಒಂದು ಸ್ಟ್ರಿಂಗ್ ಅಥವಾ ಕಟ್ಟಿ ಒಂದು ಪ್ರೆಗ್ನೆಂಟ್ ಲೇಡಿಯ ಹೊಟ್ಟೆಯ ಮೇಲೆ ಅದನ್ನ ಸ್ವಿಂಗ್ ಮಾಡ್ತು ಅಂತಂದ್ರೆ ಅದು ಪೆಂಡುಲಮ್ ರೀತಿ ಒಂದು ಸ್ವಿಂಗ್ ಆಗ್ತಾಯಿದೆ ಲೆಫ್ಟ್ ಟು ರೈಟ್ ರೈಟ್ ಟು ಲೆಫ್ಟ್ ಅಂತ ಹೇಳಿದ್ರೆ ಅಂಥವ್ರಿಗೆ ಬಾಯ್ ಬೇಬಿ ಆಗುತ್ತೆ ಅಂತ ನಮ್ಮ ಪೂರ್ವಿಕರು ಗೆಸ್ ಮಾಡ್ತಾ ಇದ್ರು ಅದೇ ಒಂದು ರಿಂಗು ಸರ್ಕ್ಯುಲರ್ ಮೋಷನಲ್ಲಿ ರೊಟೇಟ್ ಆಗ್ತಾ ಇತ್ತು ಅಂತಂದರೆ ಅಂಥವ್ರಿಗೆ ಗರ್ಲ್ ಬೇಬಿ ಆಗುತ್ತೆ ಅಂತ ಗೆಸ್ ಮಾಡ್ತಾಯಿದ್ರು ಸೊ ಫ್ರೆಂಡ್ಸ್ ಈ ಕೆಲವು ಮಾರ್ಗಗಳನ್ನು ನೀವು ಅನುಸರಿಸಿದ್ರೆ ಯಾವ ಬೇಬಿ ಅಂತ ನೀವು ಶೇಕಡಾವಾರು ಗೆಸ್ಸನ್ನು ಮಾಡ್ಬೋದು ಇದು ಜಸ್ಟ್ ಒಂದು ಎಂಟರ್ಟೈನಿಂಗ್ ಆಗಿ ತಗೊಳ್ಳಿ ನಿಮ್ಮ ಕ್ಯೂರಿಯಾಸಿಟಿಗೋಸ್ಕರ ಇದನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಯಾವುದೇ ಬೇಬಿ ಆದರೂ ಎರಡೂ ಬೇಬಿಯನ್ನು ಈಕ್ವಲ್ ಆಗಿ ಪ್ರೀತಿ ಮಾಡಬೇಕು ಅಂತ ಹೇಳ್ತೀನಿ ಸೊ ಫ್ರೆಂಡ್ಸ್ ನನ್ನ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಸಿ ಯು ಬಾಯ್ ಗಾಯ್ಸ್